ರಾಮದಾಸ್ ಹೊರತಾಗಿ ಕೃಷ್ಣರಾಜ ಗೆಲ್ಲುತ್ತಾ ಬಿಜೆಪಿ ಟಿಕೆಟ್ ಬದಲಿಸಿದ್ರೆ ಬಿಜೆಪಿ ಕೈ ತಪ್ಪುತ್ತಾ ಕೃಷ್ಣರಾಜ ಕ್ಷೇತ್ರ ಏನಿದೆ ಕಾಂಗ್ರೆಸ್ ಜೆಡಿಎಸ್ ಲೆಕ್ಕಾಚಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಮೃತ್ ನೋನಿ ಸ್ಮಯಾ ಪ್ರಾಪರ್ಟೀಸ್ ರಿಶು ಮಸಾಲಾ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಹಿಂದುತ್ವನ ಸರಿಯಾಗಿ ಪ್ರತಿಪಾದಿಸಲ್ಲ ಹಿಂದುತ್ವದ ಅಜೆಂಡಾನ ಸರಿಯಾಗಿ ಕ್ಯಾರಿ ಮಾಡಲ್ಲ ಎಲ್ಲ ಒಂದ್ ಕಡೆ ಔಟ್ಡೇಟೆಡು ಫೈ ಜಿ ಕಾಲ ನಡೀತಾ ಇದೆ ತ್ರೀ ಜಿ ಲೋಯ್ತಾವ್ರೆ ಒಂದೇ ಒಂದು ಬಸ್ ಸ್ಟ್ಯಾಂಡ್ ಇಶೂನ ಸರಿಯಾಗಿ ಸಮರ್ಥಿಸ್ಕೊಳ್ಳೋಕೆ ಆಗಲಿಲ್ಲ ಜೊತೆಯಲ್ಲಿ ಬ್ರಾಹ್ಮಣ ಸಮುದಾಯದ ವಿರೋಧ ಇತ್ತೀಚೆಗಷ್ಟೇ ಸ ಒಂದು ಸಮಾವೇಶ ಒಂದು ಸಭೆಯನ್ನು ಮಾಡಿಬಿಟ್ಟು ನಾವು ಸಪ್ರೇಟ್ ಕ್ಯಾಂಡಿಡೇಟನ್ನು ಹಾಕ್ತೀವಿ ಕ್ಯಾ ಅಂದರೆ ರಾಮದಾಸನ್ನು ಬದಲಿಸದೇ ಇದ್ದರೆ ಇದು ಮೈಸೂರಿನ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಒಂದಾದಂಥ ಕೃಷ್ಣರಾಜ ಕ್ಷೇತ್ರದಲ್ಲಿ ಹಾಲಿ ಶಾಸಕರಾದ ರಾಮದಾಸ್ ವಿರುದ್ಧ ನಡೀತಿರುವಂಥ ಒಂದು ಅಭಿಯಾನ ಅನ್ಬೇಕಾ ಅಥವಾ ವಿರೋಧ ಅನ್ಬೇಕಾ ಪ್ರೊಟೆಸ್ಟ್ ಅನ್ನಬೇಕಾ ಬ್ರಾಹ್ಮಣರು ರಾಮದಾಸ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಬದ್ಲಾಯಿಸ್ಬೇಕು ಅಂತ ಹ್ಮ್ 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 ಇದು ನಡೀತಿರೋದ್ದು ಸಾಕಷ್ಟು ಸಲ ಒಂದಷ್ಟು ವಿವಾದಗಳು ವೈಯಕ್ತಿಕವಾಗಿ ಆಗಿರ್ಬೋದು ಅಥವಾ ಸಂಸದರ ವಿರುದ್ಧದ ಜೊತೆ ಕಿರಿಕ್ ಆಗಿರ್ಬೋದು ಎಲ್ಲ ಒಂದು ರೀತಿ ಕಿರಿಕ್ಗಳಾಗಿರೋ ಸಂದರ್ಭದಲ್ಲಿ ರಾಮದಾಸ್ ಏನು ಸರಿಯಾಗಿ ಕೆಲಸ ಮಾಡಲ್ವಾ ರಾಮದಾಸ್ ಯಾಕೆ ಹಿಂಗೆ ಎಲ್ಲದಕ್ಕೂ ಸಾರಿ ಕೇಳ್ತಾರೆ ನನ್ನ ಬಿಟ್ಬಿಡಿ ಅಂತಾರೆ ಸರಿಯಾಗಿ ಯಾರನ್ನೂ ಬಿ ಜೆ ಪಿಯಲ್ಲಿ ಇದ್ದುಕೊಂಡು ಅನ್ನೋ ಒಂದು ಚರ್ಚೆ ಇಲ್ಲ ಇದೆ ಅದು ಬಲವಾಗಿ ಕೇಳಿ ಬರ್ತಾ ಇದೆ ಬದಲಾಯಿಸಿ ಬದಲಾಯಿಸಿ ಅಂತ ಸೊ ಬದಲಾವಣೆ ಲೆಕ್ಕಾಚಾರ ಇಲ್ಲ ಮೋದಿ ಅವಾಗ ಅವಾಗ ಬಂದು ಬೆನ್ ತರ್ಟಿ ಒಂದ್ಸಲ ಎರಡ್ ಸಲ ತರ್ಟಿ ತರ್ಟಿ ಹೋಗೋವ್ರೆ ಹಾಗಾಗಿ ಟಿಕೆಟ್ ಏನೋ ಚೇಂಜ್ ಮಾಡಕ್ ಆಗಲ್ಲ ಬಟ್ ಇವರೆಲ್ಲ ಸಿಟ್ಟಿಗೆ ಕಾಂಗ್ರೆಸ್ ಜೆಡಿಎಸ್ ಓಟ್ ಹಾಕೊಂಡ್ ಹೋಗ್ಬೇಕು ಬೇರೆ ಆಪ್ಷನ್ ಇಲ್ಲ ಕಾಂಗ್ರೆಸ್ ಅನ್ಸುತ್ತೆ ಜೆಡಿಎಸ್ ಇವರ ಕ್ಯಾಂಡಿಡೇಟ್ ಹಾಕೊಂಡು ಹೋಗಬಹುದು ರಾಮದಾಸ್ ಅಂತೂ ಟಿಕೆಟ್ ತಪ್ಪಿಸಲ್ಲ ಅಪ್ಲಿಕೇಶನ್ ಕೊಡಿ ಸಾವಿರ ಅಪ್ಲಿಕೇಶನ್ ಎಷ್ಟ್ ರಾಮದಾಸ್ ಕೊಟ್ರುನು ಕೇಳಲ್ಲ ಈಗ ಅದ್ರ ಬದಲು ಇವ್ರ ಶಿಸ್ತಾಗೆ ಕಾಂಗ್ರೆಸ್ ಓಟ್ ಹಾಕೋದು ಇಲ್ಲ ಕ್ಯಾಂಡಿಡೇಟ್ ನೀವು ಕೃಷ್ಣರಾಜ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಮತದಾರೇ ರಾಮದಾಸ್ ಬೇರೆ ಬೇರೆ ಕಾರಣಕ್ಕೆ ಅಂದ್ರೆ ರಾಜಕಾರಣಿಯಾಗಿ ಸಜ್ಜನ ಕೆಲವು ವೈಯಕ್ತಿಕವಾಗಿ ಒಂದಷ್ಟು ಎಡವಟ್ಗಳು ಮಾಡ್ಕಂಡವ್ರೆ ಕೆಲವು ಸಂಘಗಳು ಸರಿ ಇಲ್ಲ ಕೆಲವು ಒಡನಾಟಗಳು ಸರಿ ಇಲ್ಲ ಅಂತ ಇದು ಇಲ್ಲ ಹೇಳ್ತಾರಲ್ಲ ಸ್ವಾಮೀಜಿ ಆದ್ರೆ ಸ್ವಾಮೀಜಿಯಾಗಿ ಸಂಸಾರಿ ಆದ್ರೆ ಬೇರೆ ಬೇರೆ ತರ ಆಗತ್ತೆ ಅವೆಲ್ವೂ ಕೂಡ ಇದೆ ಆಗ ಒಂದ್ ಯಾವ್ದೋ ಪ್ರೇಮ್ ಕುಮಾರಿ ಇಶು ಅವು ಇವು ಮತ್ ಬೇರೆ ಬೇರೆ ಈಗೆಲ್ಲ ಚರ್ಚೆ ಆಗ್ತಾ ಇದೆ ಸೊ ಹಾಗಾಗಿ ಆ ನೋವಿನಲ್ಲಿ ಕೆಲವರು ಹೇಳ್ತಾ ಇದಾರೆ ಇದ್ಯಾಕೋ ಸರಿ ಬರಲ್ಲ ಕೆಟ್ಟ ಹೆಸರು ಬರ್ತವೆ ಇವೆಲ್ಲ ಆಗಲ್ಲ ಅಂತ ಹೇಳ್ತಾ ಇದಾರೆ ನೋಡ್ಬೇಕು ಮೇಲ್ಗಡೆಯವರು ಅದನ್ನ ಪರಿಗಣಿಸಿದಾರೆಗಣಿಸಿದ್ದಾರೆ ಪರಿಗಣಿಸಿದ್ರೆ ಬದಲಾಗಬಹುದು ಇಲ್ಲ ಅಂದ್ರೆ ಅವರೇ ಫಿಕ್ಸ್ ಯಾಕೆಂದ್ರೆ ಆತರ ಏನೆಲ್ಲ ಬರೀ ಅವರೇ ಪ್ರತಿಭಟನೆ ಮಾಡ್ತಾರೋ ತಪ್ಪು ರಾಮದಾಸ್ ಕೃಷ್ಣಪ್ಪ ಅಂತ ನಾನು ಹೇಳ್ತಾ ಇಲ್ಲ ರಾಮದಾಸ್ ಆ ರಾಮನಂತೆಯೇ ಶ್ರೀರಾಮನಂತೆಯೇ ರಾಮದಾಸ್ ಅಲ್ಲ ಅನ್ನೋದು ಮಾತು ಹೌದು ಅರ್ಥ ಆಯ್ತಲ್ಲ ಕರೆಕ್ಟ್ ರಾಮದಾಸ್ ಹೆತ್ರಿ ಎಸ್ ಇಟ್ಕೊಂಡಿದಿರಿ ರಾಮನ್ ತರ ಅಂತ ಕೇಳ್ತಾರೆ ಎಸ್ ಇಟ್ಕೊಂಡಿರೋದನ್ನ ನನಗೆ ಇರ್ಬೇಕು ಅಂತ ಏನ್ ಇಲ್ವಲ್ಲ ಅಂತ ಎಸ್ ವೀಕ್ಷಕರೇ ನೀವು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋನ ಯಾವ ಕ್ಷೇತ್ರದಾರರು ಸೇರಿ ನೋಡ್ತಾ ಇದ್ರೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರು ಅಂತ ತಿಳಿಸಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಜೊತೆಯಲ್ಲಿ ನಮ್ದು ಕಳಕಳಿಯ ಮನವಿ ಯೋಗ್ಯರ್ ಹಾಕಿ ಅಯೋಗ್ಯರ್ ಗೋಟ್ ಹಾಕೋಬೇಡಿ ಯಾರು ಜನಪರವಾದ ಕೆಲಸ ಮಾಡ್ತಾರೆ ಯಾರು ಜನಗಳ ಪರವಾಗಿ ಸೊ ಅವ್ರ ಪರವಾಗಿ ವೋಟ್ ಮಾಡಿ ಜಾತಿ ಧರ್ಮ ಪಾರ್ಟಿ ನೋಡಕ್ ಹೋಗ್ಬಿಡಿ ಇಂಡಿಪೆಂಡೆಂಟ್ ಆಗಿರೋ ಪರವಾಗಿಲ್ಲ ಆತ ಯೋಗ್ಯ ಅನ್ಸಿದ್ರೆ ವೋಟ್ ಹಾಕಿ ಯಾಕೆಂದ್ರೆ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಅಯೋಗ್ಯರ್ಗ ವೋಟ್ ಹಾಕ್ಬೇಡಿ ಇದು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೂ ಅಪ್ಲೈ ಆಗತ್ತೆ ಮಾತು ಇದು ನಮ್ಮ ಕಳಕಳಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ